ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳ ವಿವರ. ಗಂಗಾವತಿಯ ತಾಲೂಕು ಪಂಚಾಯತ್ ಆವರಣದಲ್ಲಿ ನವೀಕರಣಗೊಳಿಸಲಾಗಿರುವ ಶಾಸಕರ ಕಾರ್ಯಾಲಯವನ್ನು ಸೋಮವಾರ ಲೋಕಾರ್ಪಣೆಗೊಳಿಸಲಾಯಿತು. ಗಂಗಾವತಿಯ ತಾಲೂಕು ಪಂಚಾಯತ್ ಆವರಣದಲ್ಲಿ ಶಾಸಕರ ಕಾರ್ಯಾಲಯವನ್ನು ನವೀಕರಿಸಿದ್ದು, ನವೀಕೃತ ಕಟ್ಟಡವನ್ನು ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಲೋಕಾರ್ಪಣೆಗೊಳಿಸಲಾಯಿತು. ಇದೇ ವೇಳೆ ಶಾಸಕರಾದ ಪರಣ ಮುನವಳ್ಳಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಾಸಕರಾದ ಪರಣ ಮುನವಳ್ಳಿ ಅವರು ಮಾತನಾಡಿ, ಕಾರ್ಯಾಲಯ ನವೀಕರಣಗೊಂಡಿರುವುದು ಕ್ಷೇತ್ರದ ಜನತೆಗೆ ಅನುಕೂಲವಾಗಲಿದೆ. ಪ್ರತಿನಿತ್ಯ ತಾವು 2 ಗಂಟೆಗಳ ಕಾಲ ಕಚೇರಿಯಲ್ಲಿ ಹಾಜರಿದ್ದು ಸಾರ್ವಜನಿಕರ ಅಹವಾಲು ಆಲಿಸುವುದಾಗಿ ಹೇಳಿದರು. ಬೇಗನೆ ಉದ್ಘಾಟನೆ ಮಾಡಬೇಕಾಗಿತ್ತು. ನಮ್ಮ ಮನೆ ಮುಂದೆ ಆಫೀಸ್ ಇರೋದ್ರಿಂದ ಜನರಲ್ಲಿ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಅದಕ್ಕೆ ಅಲ್ಲೇ ಉಳಿಸ್ಕೊಂಡಿದ್ದೀನಿ. ಆದರೆ ಅನಿವಾರ್ಯವಾಗಿ ಈ ಭಾಗದಲ್ಲಿ ಏನಾಯಿತು, ಕೆಲವರು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಕೆಲವರು ಕೋರ್ಟ್ ಕೆಲಸಕ್ಕೆ ಬರ್ತಾರೆ, ಕೆಲವರು ಯಾವುದೋ ಒಂದು ಬೇರೆ ಬೇರೆ ಕೆಲಸಕ್ಕೆ ಬರೋದ್ರಿಂದ ಅನುಕೂಲ ಆಗಿರುವಂಥ ದೃಷ್ಟಿಯಿಂದ ದಿನ ಕನಿಷ್ಠ 2 ತಾಸು ಇಲ್ಲಿ ಕೂಡಿರಬೇಕು. ನಾವು ಊರಾಗಿದ್ದಾಗ ಸಾಯಂಕಾಲ ಮುಂಜಾನೆ ಕುಂತು ಜನರ ಸಮಸ್ಯೆಗಳನ್ನು ಕೇಳಿಕೊಂಡು ಎಲ್ಲೇ ಸಾಧ್ಯದಷ್ಟು ಪರಿಹಾರ ಹುಡುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಸ್ವಲ್ಪ ತಡವಾಗಿ ಶಾಸಕರ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ವಿ. ಒಬ್ಬರು ಇಬ್ಬರು ಇಡ್ತೀವಿ, 2 ತಾಸು ಬಂದೇ ಬರ್ತೀವಿ. ಊರಾಗಿದ್ದಾಗ ಸಾಯಂಕಾಲನೂ ಬರ್ತೀವಿ. ಮುಖ್ಯವಾಗಿ ಈ ಭಾಗದಾಗ ಏನು ಸೆಂಟ್ರಲ್ ಆಗ್ತದೆ, ಇದು ಕೇಂದ್ರ ಇದು ಆಗ್ತದೆ ಜಾಗ. ಹಿಂಗಾಗಿ ಜನರಿಗೂ ಅನುಕೂಲ ಹೆಚ್ಚಿನ ದೃಷ್ಟಿಯಿಂದ ಆಗಲಿ ಅನ್ನುವಂಥದ್ದು, ಸಾರ್ವಜನಿಕರಿರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು ಎಲ್ಲರಿಗೂ ಅನುಕೂಲ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಉದ್ಘಾಟನೆ ಆಗಿದೆ. ಸ್ವಲ್ಪ ತಡ ಆಗಿರ್ಬೋದು, ಯಾಕಂದರೆ ನಾನು ಲೋಕಲ್ ಇರೋದರಿಂದ ನಮ್ಮ ಮನೆ ಮುಂದೆ ಈಗಾಗಲೇ ಕಾರ್ಯಾಲಯ ಇರೋದರಿಂದ ಅದಕ್ಕೆ ಸ್ವಲ್ಪ ತಡ ಆಗಿದೆ. ಯಾವುದೇ ಒಂದು ಇದು ವಿಶೇಷ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ.
ಕಾರ್ಟಿಗೆ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ದಾರ್ಶನಿಕ ವೀರಪ್ಪಯ್ಯ ಶ್ರೀಗಳ ಜಾತ್ರಾ ಮಹೋತ್ಸವವು ಸೋಮವಾರ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಮುಂಜಾನೆಯಿಂದಲೇ ವೀರಪ್ಪಯ್ಯ ಶ್ರೀಗಳ ಗದ್ದುಗೆಗೆ ವಿಶೇಷ ಅಭಿಷೇಕ, ಅರ್ಚನೆ, ಅಲಂಕಾರ, ಮಂಗಳಾರತಿ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳು ನೇಮನಿಷ್ಠೆಯಿಂದ ನಡೆದವು. ಅಲ್ಲದೆ ಗಂಗಾಸ್ಥಳಕ್ಕೆ ತೆರಳಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ತದನಂತರ ಭಜಾ ಭಜಂತ್ರಿಯೊಂದಿಗೆ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಭವ್ಯವಾದ ಮೆರವಣಿಗೆ ನಡೆಸಲಾಯಿತು. ಸಿದ್ದಾಪುರ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಜನ ಜಾತ್ರಾ ಮಹೋತ್ಸವದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ದರು. ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಘನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಶಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವರ್ಜಿತಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ವೇಳೆ ದೇಗುಲದ ಸ್ಥಾನಿಕರು ಮತ್ತು ಪುರ ಪ್ರಮುಖರು ಮಾತನಾಡಿ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆದಿದೆ ಎಂದು ತಿಳಿಸಿದರು. 41ನೇ ಶ್ರೀ ವೀರಪ್ಪಯ್ಯ ತಾತನವರ ಜಾತ್ರಾ ಮಹೋತ್ಸವವು ಸುತ್ತಮುತ್ತಲಿನ ಭಕ್ತರಿಂದ ಹಾಗೂ ಊರಿನ ಸಕಲ ಸದ್ಭಕ್ತರಿಂದ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ತಾತನವರು ಭಕ್ತರ ಮೇಲೆ ಸದಾ ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ನಿಮಿತ್ತ ಕಾರ್ಯಕ್ರಮವು ಬೆಳಗ್ಗೆ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕದ ಮುಖಾಂತರ ಪ್ರಾರಂಭವಾಗಿ ನಂತರ ಗಂಗಾಸ್ಥಳಕ್ಕೆ ಭಾಜಾ ಭಜಂತ್ರಿಗಳೊಂದಿಗೆ ಹೋಗಿ ಮತ್ತೆ ಬಂದು ನಂತರ ಗಣಾರಾಧನೆ ನಡೆದು ಸಕಲ ಸದ್ಭಕ್ತರನ್ನು ಎಲ್ಲರೂ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಹೇಳಲಿಕ್ಕೆ ತುಂಬಾ ಸಂತೋಷ ಪಡುತ್ತೇವೆ. ಗಂಗಾವತಿಯ ತಾಲೂಕು ಕಚೇರಿಯಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರುಗಳ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದರ ಅಂಗವಾಗಿ ತಾಲೂಕು ಕಚೇರಿ ಕೊಠಡಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನಿರಿಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ತಾಲೂಕು ಕಚೇರಿ ಅಧಿಕಾರಿಗಳಲ್ಲದೆ ಇಳಿಗೆರೆ ಸಮಾಜದ ಪ್ರಮುಖರು ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ
ಅವಿವೇಕ ಅಜ್ಞಾನ ಪೆಚ್ಚಿನದಿ ನೋಟು ಅವತಾರಾಯರ ಈಳವ ಕುಲೋಟು ಅವಿವೇಕ ಅಜ್ಞಾನ ಪೆಚ್ಚಿನದಿ ನೋಟು ಅವತಾರಾಯರ ಈಳವ ಕುಲೋಟು ತೆರಿವು ತಪಸ್ಸಡು ಗುರುವಾಯರು ತೆರಿವು ತಪಸ್ಸಡು ಗುರುವಾಯರು ನರಮಾನಿ ಕೂಟೊಡು ಒಂಜಾಯರ ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ ಈ ವೇಳೆ ಉಪತಹಸೀಲ್ದಾರ್ ವಿಎನ್ ಹೊರಪೇಟೆ ಹಾಗೂ ಇಳಿಗೆರೆ ಸಮಾಜದ ಮುಖಂಡರುಗಳು ಮಾತನಾಡಿ ಪ್ರವಾಹ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಗುರುಗಳ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬ್ರಹ್ಮಶ್ರೀ ಗುರುನಾರಾಯಣ ಜಯಂತಿಯನ್ನು ಇಂದು ಆಚರಣೆ ಮಾಡುತ್ತಿದ್ದೆವು. ಸರ್ಕಾರದ ಆದೇಶ ಪ್ರಕಾರ ಸುಮಾರು ಈಗ 4 ವರ್ಷದಿಂದ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೆವು. ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡೋಣ, ಎಲ್ಲ ಜಯಂತಿಗಳನ್ನು ಕೂಡ ಸರಳೀಕರಣ ಮಾಡಿ ಆಚರಣೆ ಮಾಡೋಣ. ಯಾಕಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕೆಲವೊಂದು ಕಡೆಯಲ್ಲಿ ನೆರೆಯಾವಳಿ ಬಂದಿದ್ದರಿಂದ ಸರಳ ರೀತಿಯಿಂದ ಆಚರಣೆ ಮಾಡಿ ಇದರಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸೀದಾ ಅಲ್ಲಿ ಗೌರ್ಮೆಂಟೇ ಅವತ್ತು ನೆರೆಯಾವಳಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಡಬೇಕಂತೇಳಿ ಅಲ್ಲಿ ಸರ್ಕಾರದ ತೀರ್ಮಾನದಿಂದ ಸರಳ ರೀತಿಯಿಂದ ನಾವು ಸಮಾಜದವ್ರನ್ನ ಕೇಳ್ಕೊಂಡು ಅವರು ಕೂಡ ಒಪ್ಪಿ ಭಾಳಷ್ಟು ಸಂತೋಷಪಟ್ಟು ಆಯಿತು ನಮ್ಮ ಇದನ್ನು ಇದಾಗಲಿ ಅಂತೇಳಿ ಅವರು ಇದು ಹೇಳಿದ್ದು ನಮಗೆ ಭಾಳ ಖುಷಿಯಿದ್ದಾರೆ ಒಂದು ವಿಷಯ. ಅದಲ್ಲದೆ ಮತ್ತು ಇಷ್ಟೆಲ್ಲ ಇವರು ಬಂದಿದ್ದು ಬ್ರಹ್ಮಶ್ರೀ ಗುರು ನಾರಾಯಣದೇವರು ಮೂಲತಃ ಕೇರಳದವರು. ಕೇರಳದಲ್ಲಿ ಅವರು ಮೊತ್ತ ಮೊದಲನೇದು ಅಂದರೆ ಅವರು ಆಸನ ಕೂತಂದರೆ ಜಾತಿ ಇದ್ರ ಬಗ್ಗೆ ಸುತ್ತರು, ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಎಲ್ಲರೂ ಒಂದೇ ಎಲ್ಲ ಇದು ಒಂದೇ ಅಂತೇಳಿ ಒಂದು ಜಗತ್ತಿಗೆ ಸಾರಿದಂಥ ವಿಶ್ವಗುರು ನಾರಾಯಣ ಅವರು ಅವರ ಆದರ್ಶ ಮತ್ತು ತತ್ವಗಳು ಎಲ್ಲರೂ ಇವತ್ತು ನಾವೆಲ್ಲರೂ ಪಾಲನೆ ಮಾಡೋಣ ಅಂತೇಳಿ ಸರಳ ರೀತಿಯಲ್ಲಿ ಆಚರಣೆ ಮಾಡಿದರೂ ಕೂಡ ಇಷ್ಟೊಂದು ನಮ್ಮ ಸಮಾಜದವ್ರು ಬಂದೆಲ್ಲ ಮಾಡಿ ಭಾಗವಹಿಸಿದ್ದಕ್ಕೆ ಮತ್ತು ನಮ್ಮ ಅಧಿಕಾರಿಗಳೆಲ್ಲರಿಗೂ ನಾನು ಸಾವಿರ ಧನ್ಯವಾದ ತಿಳಿಸುತ್ತೆ. ಬ್ರಹ್ಮ ಶ್ರೀ ನಾರಾಯಣ ಗುರುವರ ಜಯಂತಿಯನ್ನು ಈ ಸಾರಿ ಸರಳವಾಗಿ ಆಚರಿಸಬೇಕೆಂದು ಸರ್ಕಾರದ ಆದೇಶ ಆಗಿರೋದ್ರಿಂದ ನಾವೆಲ್ಲರೂ ಬಂದು ತಹಸೀಲ್ ಕಚೇರಿಯಲ್ಲಿಯೇ ಸಾಹೇಬರ ಮುಂದೆ ನಾವು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಅವ್ರದ್ದು ಆದರ್ಶ ಅವ್ರ ಪಾಲನೆಗಳು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವಾಗಲಿಂದ ಇಲ್ಲಿವರೆಗೂ ಶೋಷಿತ ವರ್ಗಗಳನ್ನು ಮೇಲಕ್ಕೆ ಇಟ್ಟಿದ್ದಂಥ ಅವರೇ ನಾರಾಯಣ ಗುರುಗಳು. ಅವರಿಗೆ ನೆಹರು ಅವರು, ಇಂದಿರಾಜಿಯವರು, ಬ್ರಿಟಿಷರು, ಮೋದಿಯವರು, ಸೋನಿಯಾ ಗಾಂಧಿ ಮತ್ತು ಇವರು ಅವರ ಕುಟಿಲಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ತಗೊಂಡುಕೊಂಡು ಹೋಗ್ತಕ್ಕಂಥದ್ದು ಎಲ್ಲರೂ ಇದೇ ರೀತಿಯಾಗಿ ನಡ್ಕೊಂತ ಬಂದಿದ್ದಾರೆ. ಈಗೂ ನಾವೆಲ್ಲರೂ ಇದನ್ನು ಪಾಲಿಸ್ತಾ ಇದ್ದೀವಿ, ಇಲ್ಲಿವರೆಗೂ ಇರಲಿಲ್ಲ, ಈಗ ಒಂದು 4 ವರ್ಷದಿಂದ ನಾವು ಪಾಲಿಸ್ತಾ ಇದ್ದೀವಿ. ಅವರ ಆದರ್ಶ ಏನು ಅಂತಂದೇಳಿ ಎಲ್ಲರಿಗೂ ಪ್ರಪಂಚಕ್ಕೆ ತಿಳಿಬೇಕಿದೆ, ಆ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ 165ನೇ ಜಯಂತ್ಯುತ್ಸವವನ್ನು ಇವತ್ತು ನಮ್ಮ ಗಂಗಾವತಿಯ ತಹಸೀಲ್ ಕಚೇರಿಯಲ್ಲಿ ಬಹಳ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ನಮ್ಮ ಸಮಾಜದ ಎಲ್ಲ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಒಂದು ಸಹಕಾರ ನೀಡಿದ್ದಾರೆ. ಹಾಗೆಯೇ ಈ ಒಂದು ತಹಸೀಲ್ ಕಚೇರಿಯಲ್ಲಿ ಇರತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಹೇಳಬೇಕು ಅಂತಂದರೆ ಒಂದೇ ಮತ ಒಂದೇ ಜಾತಿ ಒಬ್ಬನೇ ದೇವರು ಅಂತೇಳಿ 1800ನೇ ಇಸ್ವಿಯಲ್ಲೇ ದೊಡ್ಡ ಪ್ರಸ್ತಾಪ ಮಾಡಿರ್ತಕ್ಕಂಥ ಇಡೀ ಜಗತ್ತಿಗೆ ಸಾರಿದಂಥ ಏಕೈಕ ವ್ಯಕ್ತಿ ಅಂದರೆ ವಿಶ್ವ ಮಾನವ ಅಂದರೆ ತಪ್ಪಾಗಲಿಕ್ಕಿಲ್ಲ, ಶ್ರೀ ಬ್ರಹ್ಮಶ್ರೀ ನಾರಾಯಣಗುರುಗಳು. ಅವತ್ತು ಅವರೇನು ಮಾಡಿದರು, ಶೋಷಿತರ ವರ್ಗಕ್ಕೆ ಸಾಕಷ್ಟು ಹೋರಾಟ ಮಾಡಿ ಅವ್ರನ್ನೆಲ್ಲ ತರ್ತಕ್ಕಂಥ ಕೆಲಸ ಮಾಡಿದರು. ಅನ್ನರಿಗೆ ಈ ಒಂದು ಅವಾಗ ಭಾಳ ದೌರ್ಜನ್ಯ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳು ನಡೀತಿದ್ವು. ಆದರೆ ನಾರಾಯಣಗುರುಗಳು ಒಂದು ತೀರ್ಮಾನಕ್ಕೆ ಬಂದು ತಾವೇ ಒಂದು ಏನು ಶಿವಲಿಂಗವನ್ನು ಸ್ಥಾಪಿಸಿ ಎಲ್ಲ ಶೋಷಿತ ವರ್ಗರಿಗೆ ನೀವು ಇಲ್ಲೇ ಪೂಜೆ ಮಾಡ್ಬೋದು ಅಂತೇಳಿ ಹೇಳ್ಕೊಟ್ಟಂಥ ಮಹಾದರ್ಶಿನಿಗ. ಅದೇ ರೀತಿ ಇವತ್ತು ನಿಜವಾಗ್ಲು ಹೇಳಬೇಕಂತಂದರೆ ತಿರುವನಾಂಕುರ ಅಂದರೆ ಕೇರಳದಲ್ಲಿ ಬರ್ತಕ್ಕಂಥ ತಿರುವನಾಂಕುರದಿಂದ ಉತ್ತರಕ್ಕೆ 12 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಾನು ಸೈದಾಪು ಕುತ್ತೇದಾರ್ ಅವರು ಇವತ್ತು ಗಂಗಾವತಿ ತಾಲೂಕಿನ ಸರ್ಕಾರಿ ಕಚೇರಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಶ್ರೀ ನಾರಾಯಣ ಗುರುಗಳ ಜಯಂತಿ ಸರಳ ಜಯಂತಿಯಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ಕೂಡ ನನಗೆ ಸಂತೋಷ ತಂದಿದೆ. ನಾರಾಯಣ ಗುರುಗಳು ಯಾವತ್ತಲ್ಲೂ ಕೂಡ ಆಡಂಬರವಾಗಿ ಯಾವುದನ್ನು ಮಾಡಬಾರ್ದು ಅಂತೇಳಿ ನಾರಾಯಣ ಗುರುಗಳು ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಅವರು ಸರಳತೆಯನ್ನು ಪಾಲಿಸ್ತಾ ಇದ್ದರು. ಪ್ರಾಯಶಃ ಸರಳತೆ ಅವರೇ ಮಾಡಿಸ್ಕೊಂಡಿದ್ದಾರೆ ಅಂತ ನಮ್ಮ ಭಾವನೆ. ನಂತರದಲ್ಲಿ ಈ ಭಾಗದಲ್ಲಿ ಅನೇಕ ಮನೆ ನಮಗೆ ನದಿಗಳಾಗಿರ್ಬೋದು ಮಳೆಯಿಂದ ಅನೇಕ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗಿರೋದ್ರಿಂದ ಸರ್ಕಾರಕ್ಕೆ
ಏನು ಜಯಂತಿಗಾಗಿ ನಿಗದಿಟ್ಟಿರ್ತಕ್ಕಂಥ ಹಣವನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಅನ್ನೋ ಒಂದು ದೆಸೆಯಿಂದ ಈ ಒಂದು ಕಾರ್ಯಕ್ರಮ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಮತ್ತು ಸರ್ಕಾರಕ್ಕೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ನಾರಾಯಣ ಗುರುಗಳು ಎಲ್ಲೂ ಕೂಡ ಆಡಂಬರ ಮಾಡಬೇಕಂತ ಹೇಳಿಲ್ಲ. ನಾರಾಯಣ ಗುರುಗಳು ಎಲ್ಲೇ ಒಂದು ಕಡೆ ಒಂದೇ ಜಾತಿಗೆ ಸೀಮಿತವಾದವರಲ್ಲ. ನಾರಾಯಣ ಗುರುಗಳು ಇಡೀ ಮಾನವ ಕುಲಕ್ಕೆ ಸೀಮಿತವಾದವರು. ಅವರು ಸಾರಿರ್ತಕ್ಕಂಥ ಸಂದೇಶಗಳು, ಆ ಸಂದೇಶಗಳು, ಪ್ರಚಾರಗಳು, ತತ್ವಗಳು ಪ್ರಚಾರ ಆಗಬೇಕಾದ್ರೆ ಜಯಂತಿ ಸರ್ಕಾರದಿಂದ ಆಗಬೇಕಂತ ಹೇಳಿ ಅನೇಕ ಹೋರಾಟದ ಪ್ರತಿಫಲವಾಗಿ ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.